ಎಸ್ ರಾಜ್ಯ ಬಿಜೆಪಿ ಸರ್ಕಾರದಲ್ಲಿ ಈಗ ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೇನು ಕೊರತೆ ಇಲ್ಲ. ಈಗ ಯತ್ನಾಳ್ ಇನ್ನೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಪ್ರಚಾರ ಮಾಡಿದ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿದೆ ಅನ್ನೋ ಮಾತನ್ನ ಯಾಕೆ ಹೇಳ್ತಾರೆ ನೋಡಿ. ನಾನು ಪ್ರಚಾರ ಮಾಡಿದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಈ ಮೂಲಕವಾಗಿ ಬಿಜೆಪಿಯ ಸರ್ಕಾರ ಏನಿದೆ ರಾಜ್ಯದಲ್ಲಿ ಅದು ಸ್ಥಿರವಾಗೋಕೆ ಕಾರಣವಾಗಿದೆ. ಹಾಗಾಗಿ ನಾನೇನು ಖುದ್ದಾಗಿ ಸಚಿವ ಸ್ಥಾನ ಕೊಡಿ ಅಂತ ನಾನು ಕೇಳಲ್ಲ ಅನ್ನೋ ಮೂಲಕವಾಗಿ ಪರೋಕ್ಷವಾಗಿ ನಾನೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಿಜಯಪುರದಲ್ಲಿ. ನಿರ್ಣಯ ತಗೊಂಡ್ರೆ ಸಮರ್ಥವಾಗಿ ನಿರ್ವಹಿಸ್ತೇನೆ, ಕೊಡದೇ ಇದ್ದರೂ ಯಾವುದೇ ಅಸಮಾಧಾನ ಇಲ್ಲ. ಯಾವುದೇ ರೀತಿಯ ಪ್ರೆಷರ್ ಮಾಡಿ, ಪ್ರೆಷರ್ ಟ್ಯಾಕ್ಟಿಸ್ ಮಾಡಿ ಅಭಿಮಾನಿಗಳಿಗೆ ನಾನೇ ಅದನ್ನು ಹಿಂದೆ ಕೂತು ಆಟ ಆಡುವಂಥ ರಾಜಕಾರಣಿ ಅಲ್ಲ. ನನಗೆ ವಿಜಯಪುರ ನಗರ ಜನ ವಿಜಯಪುರ ನಗರದ ಅಭಿವೃದ್ಧಿಗಾಗಿ ಆರಿಸ್ಕೊಳ್ತಾರೆ. ಇವತ್ತೂ ಸ್ಥಿರ ಸರ್ಕಾರ ಇರಬೇಕು, ಯಡಿಯೂರಪ್ಪನವ್ರು 3 ವರ್ಷ ಒಳ್ಳೆಯ ಸರ್ಕಾರ ಕೊಡಬೇಕು. ಉತ್ತರ ಕರ್ನಾಟಕಕ್ಕೆ ಇಷ್ಟು ಅನೇಕ ವರ್ಷಗಳಿಂದ ಆದಂತಹ ನೀರಾವರಿಯಲ್ಲಿ ಅಭಿವೃದ್ಧಿಯಲ್ಲಿ ಏನು ಅನ್ಯಾಯ ಆಗಿದೆ ಅದು ಎಲ್ಲನೂ ನ್ಯಾಯಯುತವಾಗಿ ಉತ್ತರ ಕರ್ನಾಟಕಕ್ಕೆ ಏನು ಪಾಲಿಸಿ ಬೇಕಾಗಿದೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಸರಿ, ಮನೆ ಉಪಚುನಾವಣೆಯಲ್ಲಿ ನಾನು ಅಡ್ಡಾಡಿದಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭಾರೀ ಅಂತರದಿಂದ ಗೆದ್ದಿದೆ. ಸೋಲೇ ಕಾಣ್ತಾ ಇರುವಂಥ ಕ್ಷೇತ್ರಗಳು ಗೆದ್ದು ಸ್ಥಿರ ಸರ್ಕಾರ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಇದನ್ನೆಲ್ಲ ಪಕ್ಷ ಗಮನಿಸ್ತಾ ಇದೆ, ನಾನು ಏನೂ ಅಪೇಕ್ಷೆ ಮಾಡೋದಿಲ್ಲ. ಓಕೆ, ನನ್ನ ಸಹೋದ್ಯೋಗಿ ಪುರುಷೋತ್ತಮ್ ಕುಲಕರ್ಣಿ ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದೆ ನನ್ನ ಸಹೋದ್ಯೋಗಿ ಪುರುಷೋತ್ತಮ್ಮ. ನನಗೇನು ಬೇಡ, ಆದರೂ ನಾನು ಇದೆಲ್ಲ ಮಾಡಿದೆ ನೋಡಿ ಅನ್ನೋ ರೀತಿಯಲ್ಲಿ ಇದೆ ಇದು. ಖಂಡಿತ ಈ ಹೇಳಿಕೆ ನಾನು 2 ದಿನದಿಂದ ಹಿಂದೆ ಕೊಡ್ತಾ ಇದ್ದಾರೆ. ನನಗೇನು ಆಕಾಂಕ್ಷೆ ಇಲ್ಲ ಸಚಿವ ಶಾಸಕನಾಗಿ, ನನಗೆ ಅನುದಾನ ಸಿಕ್ಕಿದ್ರು ಸಾಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡ್ತಾ ಇದ್ದಾರೆ. ಒಂದ್ ರೀತಿ ಮೊದಲನೇದಾಗಿ ಹೇಳ್ತಾರೆ, ಸಚಿವ ಸ್ಥಾನಕ್ಕೆ ಈ ರೀತಿ ಮುಗಿಬೀಳದಾಗ್ಲಿ, ನಾ ಯಾವ್ದು ಕೂಡ ಬೇಡಿಕೆ ಆಗ್ಲಿ ಯಾವ ಲಾಬಿ ಕೂಡ ಮಾಡಲ್ಲ ಅಂತ ಹೇಳ್ತಾರೆ. ತದ್ನಂತರ ನನಗೆ ಕೊಟ್ಟರೆ ಸಮರ್ಥವಾಗಿ ಇದನ್ನ ಒಂದು ನಿರ್ವಹಿಸ್ಕೊಳ್ತೇನೆ ಅನ್ನೋದು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಈ ರೀತಿ ಎತ್ತಾಳ ಅವರು ಒಂದು ಸಚಿವ ಸ್ಥಾನನ, ಆಮೇಲೆ ಎಲ್ಲಿ ತಾವು ಏನು ಒಂದು ಚುನಾವಣೆ ಉಪಚುನಾವಣೆ ಏನು ವ್ಯವಸ್ಥೆ ಎಲ್ಲರೂ ಕೂಡ ಓಡಾಡಿ ಪ್ರಚಾರ ಮಾಡಿದ್ರು, ಅಲ್ಲೆಲ್ಲ ಕೂಡ ಪಕ್ಷ ಆರಿಸಿ ಬಂದಿದ್ದೀನಿ. ಆ ಕಾರಣಕ್ಕಾದ್ರೂ ಪಕ್ಷ ಕೊಟ್ಟರು ಕೊಡ್ಬೋದು ಅನ್ನೋ ಕೂಡ ನಿಟ್ಟಿನಲ್ಲಿ ಕೂಡ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ರು ಅಂತ ಹೇಳ್ಬೋದು. ಅವರು ಅಂದ್ರೆ ಗೆಲುವಿನ ಕ್ರೆಡಿಟ್ ಅನ್ನ ಯತ್ನಾಳ್ ಅವರು ತಾವೊಬ್ಬರೇ ಹೊತ್ಕೊಳ್ತಾ ಇದಾರೋ ಏನು? ಖಂಡಿತ ಇದನ್ನ ನೋಡಿದ್ರೆ ಒಬ್ಬರೇ ಹೊತ್ಕೊಳ್ಳೋದ್ ಬದಲು ನಾನು ಓಡಾಡಿದಕ್ಕೆ ಬಂತು ಅನ್ನೋ ಒಂದು ರೀತಿಯಲ್ಲಿ ಅವ್ರು ಹೇಳಿದ್ದಾರೆ. ಈ ರೀತಿ ಏನು ಪ್ರಮುಖವಾಗಿ ಏನು ಅಥಣಿ ಮತ್ತು ಕಾಗವಾಡ ಕ್ಷೇತ್ರಗಳು ಕೂಡ ಓಡಾಡಿದ್ರು, ಕನ್ನಡ ಕ್ಷೇತ್ರದಲ್ಲಿ ಕೂಡ ಓಡಾಡಿದ್ರು. ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಓಡಾಡಿದ್ನ ಎಲ್ಲೂ ಕೂಡ ಬಿಜೆಪಿ ಪಕ್ಷವನ್ನ ಆರಿಸ್ ತರಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅಂತ ಹೇಳಿದ್ರೆ, ಇದನ್ನ ನೋಡ್ತಾ ಇದ್ರೆ ತಾನು ಅಲ್ಲಿ ಕಷ್ಟಪಟ್ಟಿಲ್ಲ ಆರಿಸ್ತಾ ಇದ್ದೀನಿ, ಆ ಕಾರಣಕ್ಕಾದ್ರೂ ಪಕ್ಷ ನನ್ನ ಕಡೆ ನೋಡ್ತದೆ, ನನಗೆ ನೀಡ್ತಾರೆ ಅನ್ನೋ ವಿಶ್ವಾಸನ ವ್ಯಕ್ತಪಡಿಸಿದ್ದಾರೆ.